ಬಿಜೆಪಿ ಹಿರಿಯ ನಾಯಕ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಹಾರದ ಬೇಗುಸರಾಯ್ನಲ್ಲಿಂದು ಚುನಾವಣಾ ಪ್ರಚಾರ ಸಭೆ ಉದ್ದೇಶಿಸಿ ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಬಿಹಾರ ಮತ್ತು ಮಿಥಿಲಾಂಚಲ್ ಸೇರಿದಂತೆ ಇಡೀ ದೇಶವನ್ನು ಆಧುನಿಕ ಯುಗಕ್ಕೆ ಕೊಂಡೊಯ್ಯಲು ಶ್ರಮಿಸುತ್ತಿದ್ದಾರೆ. ಆದರೆ ಲಲ್ಲು ಪ್ರಸಾದ್ ಯಾದವ್ ರಾಜ್ಯವನ್ನು ಲಾಟೀನು ಯುಗದಲ್ಲೇ ಇರಿಸಲು ಬಯಸಿದ್ದಾರೆ. ನರೇಂದ್ರ ಮೋದಿಯವರಂತಹ ದಿಟ್ಟ ಪ್ರಧಾನಿ ಮಾತ್ರ ಜನರನ್ನು ಲಾಟೀನು ಯುಗದಿಂದ ಎಲ್ಇಡಿ ಯುಗಕ್ಕೆ ಕೊಂಡೊಯ್ಯಬಲ್ಲರು ಎಂದರು. ನರೇಂದ್ರ ಮೋದಿಯವರ ಮೂರನೇ ಅವಧಿಯ ಅರ್ಥವೆಂದರೆ ಬಿಹಾರದಲ್ಲಿ ಜಾತೀಯತೆ ಕೊನೆಗಾಣಿಸುವುದು ಮತ್ತು ಸಾಧನೆಯ ಆಧಾರದ ಮೇಲೆ ರಾಜಕೀಯ ಆರಂಭಿಸುವುದಾಗಿದೆ. ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ದೇಶದಲ್ಲಿ ಭಯೋತ್ಪಾದನೆ ಮೂಲೋತ್ಪಾಟನೆಗೊಂಡಿದ್ದು ನಕ್ಸಲಿಯ ಪೂರ್ಣ ನಿಯಂತ್ರಣಕ್ಕೆ ಬರುತ್ತಿದೆ ಎಂದರು. ಬೆರೋನಿ ರಿಫೈನರಿ ಕಾ ವಿಸ್ತರಣ ಭಾರತೀಯ ಜನತಾ ಪಾರ್ಟಿ ನೇ ಕಿಯಾ. ಮುಂಗೇರ್ ರೇಲ್ ಪೋಲ್ ಭಾರತೀಯ ಜನತಾ ಪಾರ್ಟಿ ನೇ ಪೂರಾ ಕಿಯಾ. 20,000 ಕರೋಡ್ ರಿಫೈನರಿ ಕೆ ಲಿಯೆ ಖರ್ಚ್ ಕರ್ನೆ ಕಾ ಕಾಮ್ ನರೇಂದ್ರ ಮೋದಿ ಜಿ ನೇ ಕಿಯಾ. ಬೆರೋನಿ ರಿಫೈನರಿ ಕಿ ಕ್ಷಮತಾ ಕೋ 1.5 ಗುಣಾ ಬಡಾನೆ ಕಾ ಕಾಮ್ ನರೇಂದ್ರ ಮೋದಿ ಜಿ ನೇ ಕಿಯಾ. ಔರ್ ಹಿಂದೂಸ್ತಾನ್ ಫರ್ಟಿಲೈಜರ್ ಕಾರ್ಪೊರೇಷನ್ 86 ಕರೋಡ್ ಕಿ ಖರ್ಚೆ ಸೇ ಬನಾನೆ ಕಾ ಕಾಮ್ ನರೇಂದ್ರ ಮೋದಿ ಜಿ ನೇ ಕಿಯಾ.